ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. ಅರಸೀಕೆರೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಇವತ್ತು ಮೊದಲ ಕ್ಷೇತ್ರ ಅರಸೀಕೆರೆ. ಈ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ನಡೆಯಿತು, ಮುಕ್ತಾಯ ಕೂಡ ಗೊಂಡಿದೆ. ಬೆಳಗ್ಗೆ 9 ಗಂಟೆಯಿಂದ 11 ರವರೆಗೆ ಈ ಸಮೀಕ್ಷೆ ನಡೆಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಕರೆಗಳು ಬಂದಿವೆ. ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ವೋಟ್ ಮಾಡಿದ್ದಾರೆ ಜನ. ಅರಸೀಕೆರೆ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದ್ರೆ ಜನಾಭಿಪ್ರಾಯ? ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು, ಯಾರಿಗೆ ಸೋಲು ಗಮನಿಸ್ತಾ ಹೋಗೋಣ. ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಜಿವಿ ಬಸವರಾಜು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕ ಶಿವಲಿಂಗೇಗೌಡ ಸ್ಪರ್ಧೆ ಮಾಡುತ್ತಾ ಇದ್ದಾರೆ. ಈ ಬಾರಿ ಜೆಡಿಎಸ್ ಪಕ್ಷದಿಂದ ಎನ್ಆರ್ ಸಂತೋಷ್ ಕಣದಲ್ಲಿದ್ದಾರೆ. ಅರಸೀಕೆರೆ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 8936. ಜೆಡಿಎಸ್ ಪಕ್ಷದ ಪರ 4352 ಮತಗಳು ದಾಖಲಾಗಿವೆ. ಬಿಜೆಪಿ ಪರವಾಗಿ 641 ಮತಗಳು ಮಾತ್ರ ದಾಖಲಾಗಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರ 3943 ಮತಗಳು ದಾಖಲಾಗಿವೆ. ಪಕ್ಷೇತರ ಅಭ್ಯರ್ಥಿಗಳ ಪರ ಒಂದೇ ಒಂದು ಮತವೂ ಕೂಡ ದಾಖಲಾಗಿಲ್ಲ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ಗೆ ಮುನ್ನಡೆ ಸಿಕ್ಕಿದೆ. ಶಿವಲಿಂಗೇಗೌಡ ಪರ ಶೇಕಡ 44ರಷ್ಟು ಮತಗಳು ದಾಖಲಾಗಿವೆ. ಬಸವರಾಜು ಪರ ಬಂದಂತಹ ಶೇಕಡಾವಾರು ಮತಗಳು ಶೇಕಡ 7ರಷ್ಟು. ಎನ್ಆರ್ ಸಂತೋಷ್ ಪರ ಶೇಕಡ 49ರಷ್ಟು ಮತಗಳು ದಾಖಲಾಗಿವೆ. ಅಂದ್ರೆ ಜೆಡಿಎಸ್ ಅಭ್ಯರ್ಥಿ, ಇನ್ನು ಇತರೆ ಅಭ್ಯರ್ಥಿಗಳು ಇಲ್ಲಿ ಲೆಕ್ಕಕ್ಕಿಲ್ಲ ಅಂತಾನೆ ಹೇಳಬಹುದು. ಎನ್ಆರ್ ಸಂತೋಷ್ ಮುನ್ನಡೆಯಲ್ಲಿದ್ದಾರೆ. ಈ ಬಾರಿ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರ ಸಮರ ಇದೆ. ಜೆಡಿಎಸ್ ಅಭ್ಯರ್ಥಿ ಎನ್ಆರ್ ಸಂತೋಷ್ ಪರ ಮತದಾರರು ಹೆಚ್ಚಿನ ಬಲವನ್ನು ಹೊಂದಿದ್ದಾರೆ. ಸಮೀಕ್ಷೆಯಲ್ಲಿ ಶಾಸಕ ಶಿವಲಿಂಗೇಗೌಡರಿಗೆ ಅರಸೀಕೆರೆ ಮತದಾರರು ಶಾಕ್ ಕೊಟ್ಟಿದ್ದಾರೆ. ಜೆಡಿಎಸ್ ನಿಂದ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಶಿವಲಿಂಗೇಗೌಡರು. ಬಿಜೆಪಿ ಟಿಕೆಟ್ ಸಿಗದೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಎನ್ಆರ್ ಸಂತೋಷ್. ಸಂತೋಷ್ಗೆ ಯುವ ಸಮೂಹ, ಲಿಂಗಾಯತ ಮತ, ಸಾಂಪ್ರದಾಯಿಕ ಜೆಡಿಎಸ್ ಓಟ್ಸ್ ಬಲ. ಆಡಳಿತ ವಿರೋಧಿ ಅಲೆಯಲ್ಲಿ ಶಿವಲಿಂಗೇಗೌಡರ ವಿರುದ್ಧ ಸಂತೋಷ್ ಪರ ಜನಾಭಿಪ್ರಾಯ ಕೇಳಿ ಬಂದಿದೆ. ಮೊದಲ ಬಾರಿಗೆ ಶಾಸಕರಾಗುವತ್ತ ಎನ್ಆರ್ ಸಂತೋಷ್ ದಾಪುಗಾಲನ್ನ ಇಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬಿಜೆಪಿ ಅಭ್ಯರ್ಥಿ ಜಿವಿಟಿ ಬಸವರಾಜು ಅವರ ಪರವಾಗಿ ಶೇಕಡ 7ರಷ್ಟು ಮತಗಳು ಮಾತ್ರ ದಾಖಲಾಗಿವೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಶಿವಲಿಂಗೇಗೌಡರ ಪರವಾಗಿ ಶೇಕಡ 44ರಷ್ಟು ಮತಗಳು ದಾಖಲಾಗಿವೆ. ಜೆಡಿಎಸ್ ಅಭ್ಯರ್ಥಿ ಎನ್ಆರ್ ಸಂತೋಷ್ ಪರವಾಗಿ ಶೇಕಡ 49ರಷ್ಟು ಮತಗಳು ದಾಖಲಾಗಿವೆ. ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ.